ಮನೆಯಲ್ಲೇ ನೈಸರ್ಗಿಕವಾಗಿ ಸಿಗುವ ಸೌಲಭ್ಯಗಳಿಂದ ತ್ವಚೆಯ ಎಷ್ಟೋ ಸಮಸ್ಯೆಗಳನ್ನು ನಾವು ಪರಿಹರಿಸಿಕೊಳ್ಳಬಹುದಾಗಿದ್ದರೂ ಮಾರುಕಟ್ಟೆಯಲ್ಲಿರುವ ದುಬಾರಿ ಉತ್ಪನ್ನಗಳಿಗೆ ಮಾರು ಹೋಗಿ ತ್ವಚೆಯ ಸಮಸ್ಯೆಯನ್ನು ಇನ್ನಷ್ಟು ವಿಪರೀತಗೊಳಿಸುತ್ತೇವೆ. ಕೊಂಚ ಕಷ್ಟಪಟ್ಟರೆ ಸಾಕು, ರೆಡಿಮೇಡ್ ಉತ್ಪನ್ನಗಳಿಗಿಂತಲೂ ಮನೆಯಲ್ಲಿಯೇ ನೈಸರ್ಗಿಕವಾಗಿ ಸಿಗುವ ಸೌಂದರ್ಯ ಸಾಧನಗಳನ್ನೇ ನೀವು ತ್ವಚೆಯ ಕಾಳಜಿಯಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಹಾಗಾದರೆ ಈ ಮನೆಯ ಸೌಂದರ್ಯ ಸಾಧನಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಮೊಸರು ಮತ್ತು ಆಲಿವ್ ಆಯಿಲ್. ವಯಸ್ಸಾಗುವಿಕೆಯ ಸಮಸ್ಯೆಯಿಂದ ತ್ವಚೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದಲ್ಲಿ ಈ ಫೇಸ್ ಪ್ಯಾಕ್ ಅನ್ನು ನಿಮಗೆ ಬಳಸಿಕೊಳ್ಳಬಹುದಾಗಿದೆ. 7 ಚಮಚ ಆಲಿವ್ ಆಯಿಲ್, 5 ಚಮಚ ತಾಜಾ ಮೊಸರು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಈ ಮಿಶ್ರಣವನ್ನು ನಿಮ್ಮ ಮುಖ ಮತ್ತು ಕತ್ತಿಗೆ ಹಚ್ಚಿರಿ. ಇದು ಒಣಗುವವರೆಗೆ ಕಾಯಿರಿ. ನಂತರ ತಣ್ಣೀರಿನಿಂದ ಮುಖ ತೊಳೆದುಕೊಳ್ಳಿ. ಕಾಂತಿಯುಕ್ತ ಮತ್ತು ಮೃದುವಾದ ತ್ವಚೆಯನ್ನು ಪಡೆದುಕೊಳ್ಳಲು ಮೊಸರು ಮತ್ತು ಕಡಲೆ ಹಿಟ್ಟು ಸಹಾಯಕ. 2 ಚಮಚ ಕಡಲೆ ಹಿಟ್ಟು, 1/2 ಬೌಲ್ ಮೊಸರು ಮಿಶ್ರಣ ಮಾಡಿಕೊಂಡು ಪೇಸ್ಟ್ ಸಿದ್ಧಪಡಿಸಿಕೊಳ್ಳಿ. ಇದನ್ನು ನಿಮ್ಮ ಮುಖ ಮತ್ತು ಕತ್ತಿಗೆ ಹಚ್ಚಿ ಸ್ವಲ್ಪ ಸಮಯದ ನಂತರ ತೊಳೆದುಕೊಳ್ಳಿ. ನಿಮ್ಮ ತ್ವಚೆಯು ಟ್ಯಾನ್ ಆಗಿದೆ ಎಂದಾದಲ್ಲಿ 4-5 ಹನಿ ಕ್ಯಾಮೋಮೈಲ್ ಎಣ್ಣೆ, 3 ಚಮಚಗಳಷ್ಟು ತಾಜಾ ಮೊಸರನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಈ ಪೇಸ್ಟ್ ಅನ್ನು ನಿಮ್ಮ ಸಂಪೂರ್ಣ ತ್ವಚೆಗೆ ಹಚ್ಚಿರಿ ಮತ್ತು ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ. ನಂತರ ತಣ್ಣೀರಿನಿಂದ ಮುಖ ಮತ್ತು ಕತ್ತನ್ನು ತೊಳೆದುಕೊಳ್ಳಿ. ನಿಮ್ಮೆಲ್ಲಾ ತ್ವಚೆಯ ಸಮಸ್ಯೆಗೆ ಮೊಸರು ಮತ್ತು ಜೇನುತುಪ್ಪ ಉತ್ತಮ ಪರಿಹಾರ. ಪಾತ್ರೆಯಲ್ಲಿ ಜೇನು ಮತ್ತು ಮೊಸರನ್ನು 2 ಸಮ ಪ್ರಮಾಣದಲ್ಲಿ ಬಳಸಿಕೊಂಡು ಪೇಸ್ಟ್ ತಯಾರಿಸಿಕೊಂಡು ಇದರ ಫೇಸ್ ಪ್ಯಾಕ್ ಅನ್ನು ಮುಖದಲ್ಲಿ ಹಾಕಿಕೊಳ್ಳಬಹುದು. ಇದರಿಂದ ಕಾಂತಿಯುಕ್ತ ತ್ವಚೆ ನಿಮ್ಮದಾಗುವುದು. ನಿಮ್ಮ ಮುಖದಲ್ಲಿ ಮೊಡವೆ ಅಂತೆಯೇ ಕಳಾಹೀನವಾದ ಸಮಸ್ಯೆಗಳನ್ನು ನೀವು ಹೊಂದಿದ್ದೀರಿ ಎಂದಾದಲ್ಲಿ ಮೊಸರು ಮತ್ತು ಅರಿಶಿನ ಪ್ಯಾಕ್ ಹೇಳಿ ಮಾಡಿದ್ದಾಗಿದೆ. 1 ಚಮಚ ಮೊಸರು, 1 ಚಿಟಿಕೆಯಷ್ಟು ಅರಿಶಿನ ಮಿಶ್ರ ಮಾಡಿಕೊಳ್ಳಿ. ಈ ಮಿಶ್ರಣ ನಿಮ್ಮ ತ್ವಚೆಯ ಎಲ್ಲಾ ಭಾಗವನ್ನು ಆವರಿಸಿಕೊಳ್ಳಲಿ. ಇದನ್ನು ಒಣಗಲು ಬಿಡಿ. ತದನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಿರಿ. 1 ಪಾತ್ರೆಯಲ್ಲಿ ಮೊಸರು ಮತ್ತು ಲಿಂಬೆ ರಸ ಇವೆರಡನ್ನು ಕಲಸಿಕೊಳ್ಳಿ ಮತ್ತು ನಿಮ್ಮ ಕೈಗಳನ್ನು ಬಳಸಿಕೊಂಡು ಮುಖ ಹಾಗೂ ಕತ್ತಿನ ಸುತ್ತಲೂ ಹಚ್ಚಿಕೊಳ್ಳಿ. ಇದನ್ನು ಸಂಪೂರ್ಣವಾಗಿ ಒಣಗಲು ಬಿಡಿ. ನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಿ. ಹೀಗೆ ಮಾಡುವುದರಿಂದ ಕಪ್ಪಾದ ಮತ್ತು ಸತ್ತ ಜೀವಕೋಶಗಳು ಹೊರಹೋಗಿ ಸೌಂದರ್ಯ ನಿಮ್ಮಲ್ಲಿ ಮೇಳೈಸುವುದು. ಇನ್ನೂ ಹೆಚ್ಚಿನ ಸೌಂದರ್ಯ ಮತ್ತು ಆರೋಗ್ಯ ಸಂಬಂಧಿತ ಸಲಹೆಗಳಿಗಾಗಿ ಮನೆಮದ್ದು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಧನ್ಯವಾದಗಳು.